ಯಾಕಂದ್ರೆ ದಲಿತರು ಊರಲ್ಲಿ ಬರಬೇಕಾತು ಅಂತಂತಂದ್ರೆ ಕೈಯಲ್ಲಿ ಒಂದು ಮಡಿಕೆ ಹಿಡ್ಕೊಂಡು ಇನ್ನೊಂದು ಕಸ್ಬಾರಿಗೆ ಹಿಡ್ಕೊಂಡು ಅವ್ರ ಹೆಜ್ಜೆಗಳನ್ನು ಮೂಡಬಾರ್ದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಅದನ್ನು ಹೋಗ್ಲಾಡಿಸಕ ಎಷ್ಟೋ ಕಷ್ಟಗಳನ್ನು ಬಿಟ್ಟು ಮತ್ತು ಮುಂದುವರೆದವರಿಗೆ ವಿರೋಧವಾಗಿ ಅವರು ಇಂಥ ಒಂದು ಕಾನೂನುಗಳನ್ನು ಸಂವಿಧಾನವನ್ನು ರಚನೆ ಮಾಡಿ ನಮ್ಮನ್ನು ಈಗ ಸಮಾನತೆ ಬಗ್ಗೆ ಅವರು ಅರಿವು ಮೂಡಿಸಿದಂಥ ಮಹಾನ್ ಪುರುಷರು. ಲಾಸ್ಟಿಗೆ ಒಂದು ಮಾತು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಇಲ್ಲಿವರೆಗೆ ನಾನು ರಥ ಎಳ್ಕೊಂಡು ಬಂದಿದ್ದೀನಿ, ಆದರೆ ನಿಮ್ಮ ಕೈಲಿ ಆತು ಮುಂದೆ ಎಳ್ಕೊಂಡು ಹೋಗ್ರಿ ಅಥವಾ ಇಲ್ಲಿಗೆ ನಿಂದಿಸ್ರಿ, ಆದರೆ ಇದನ್ನು ಹಿಂದೆ ಎಳ್ಕೊಂಡು ಹೋಗಬೇಡ್ರಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ನಮ್ಮಂಥ ಹಿಂದುಳಿದ ದಲಿತರಿಗೆ ಹೇಳಿದ್ದಾರೆ. ಅಂಥ ಮಹಾನ್ ಪುರುಷರಿಗೆ ಅನೇಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.